ಡೋಂಟ್ ಕೇರ್ ಜಮೀನಿಗಾಗಿ ಅಲೆದಾಡುತ್ತಿರುವ ಮಾಜಿ ಸೈನಿಕ ತಹಸೀಲ್ದಾರ್ ವಿರುದ್ಧ ಕುಟುಂಬ ಸಮೇತ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಲು ನಿರ್ಧಾರ. ಚಿಂತಾಮಣಿ ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಅವಘಡದಿಂದ ಅಂಗವಿಕಲನಾಗಿ 2004ರಲ್ಲಿ ಸೈನ್ಯದಿಂದ ಕಡ್ಡಾಯ ನಿವೃತ್ತಿ ಪಡೆದು ನಿವೃತ್ತ ಸೈನಿಕರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ದೊರೆಯಬೇಕಾದ ಭೂಮಿ ಮಂಜೂರು ಮಾಡುವಂತೆ ಸೈನ್ಯಾಧಿಕಾರಿ ಪತ್ರ ಬರೆದಿದ್ದಲ್ಲದೆ ಅಂದಿನಿಂದ ಇಲ್ಲಿಯವರೆಗೂ 24 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಯಾವ ಸ್ಪಂದನೆಯೂ ದೊರೆತಿಲ್ಲ. ಹಲವು ಬಾರಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ರಾಯಪಲ್ಲಿ ಗ್ರಾಮದ ಮಾಜಿ ಸೈನಿಕ ಶಿವಾನಂದರೆಡ್ಡಿ ತಾಲೂಕು ಕಚೇರಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಚಿಂತಾಮಣಿಯಿಂದ ವಿಧಾನಸೌಧದ ಚಲೋ ಪಾದಯಾತ್ರೆ ಮಾಡಿದರೂ ಪ್ರಯೋಜನವಾಗದೆ ಇರುವ ಕಾರಣಕ್ಕೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಡೆಸಿದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಮೀನು ಮಂಜೂರು ಮಾಡಿಕೊಡುವಂತೆ ಲಿಖಿತ ಮೂಲಕ ಸಿಎಂಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದರು. ಮನವಿ ಸ್ವೀಕರಿಸಿದ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿ ಶ್ರೀನಿವಾಸ್ ಎಂ ಎಂಬುವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮಾಜಿ ಸೈನಿಕ ಸಲ್ಲಿಸಿರುವ ಮನವಿಯನ್ನು ಪರಿಶೀಲನೆ ನಡೆಸಿ ಜಾಮೀನು ಮಂಜೂರು ಮಾಡುವುದರ ಬಗ್ಗೆ ಸೂಚನೆ ನೀಡಿದರು. ಆದರೆ ಇದುವರೆಗೂ ಕ್ಯಾರೆ ಅನ್ನದ ತಹಸೀಲ್ದಾರ್ ವಿರುದ್ದ ಫೆಬ್ರವರಿ 12ರಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕುಟುಂಬ ಸಮೇತ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಮಾಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಸೈನಿಕ ಶಿವಾನಂದ ರೆಡ್ಡಿರವರು ಮಾಧ್ಯಮದವರಿಗೆ ಹೇಳಿಕೆ ನೀಡಿದ್ದಾರೆ. ಕೊಟ್ಟು 24 ವರ್ಷಗಳು ನನ್ನ ಲೈಫೇ ಹಾಳು ಮಾಡೋದಕ್ಕೆ ಪಿತೂರಿಗಳು ನಡೆಸ್ತಾ ಇದ್ದಾರೆ. ಲಾಸ್ಟ್ ಡಿಸೆಂಬರಲ್ಲಿ 10 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ನಾವು ಎಲ್ಲಿಂದ ಸಮಯ 10 ಲಕ್ಷ ತಂದುಕೊಡೋದು? ನಮ್ಮ ಮಕ್ಕಳು ಓದು ಬರಹಕ್ಕೆ ನಾವು ಅವ್ರ ಫೀಸ್ಗಳು ಕಟ್ಟೋದಕ್ಕೆ ನಾವು ಪೆನ್ಷನ್ ಲೋನು, ಕ್ರಾಪ್ ಲೋನು, ಗೋಲ್ಡ್ ಲೋನು ಈ ಥರ ತಗೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ. ಇವ್ರಿಗೆ ಎಲ್ಲಿ ನಾವು ತಂದುಕೊಡೋದು? ನನ್ನ ಅಪ್ಲಿಕೇಶನ್ ಆದ ಮೇಲೆ ಆರ್ಮಿಗೆ ಹೋಗಿ 2000 ಇಸ್ವಿನಂದು ಅಪ್ಲಿಕೇಶನ್ ಇಲ್ಲಿ ಹಾಕಿದ ಮೇಲೆ ಆರ್ಮಿಗೆ ಹೋಗಿ ಬಂದಿರೋ ಅಂಥವ್ರಿಗೆ ಇದೇ ತಾಲೂಕು ಕಚೇರಿಯಲ್ಲಿ ಜಮೀನುಗಳು ಕೊಟ್ಟಿರೋ ಉದಾಹರಣೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನವ್ರು ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. 2004ರಲ್ಲೇ ಇವ್ರ ಹತ್ರ ಜಮೀನು ಇರಲ್ಲ. ನನಗೆ ಶ್ರೀನಿವಾಸ್ಪುರಕ್ಕೆ ಕಳಿಸ್ತಾರೆ, ನೀನು ಶ್ರೀನಿವಾಸ್ಪುರಕ್ಕೆ ಹೋಗು, ಅಲ್ಲೂ ಮಣಿಗ್ಯಾನಪಲ್ಲಿ ಸರ್ವೇ ನಂಬರ್ 17ರಲ್ಲಿ 1000 ಎಕರೆ ಇದೆ ಅಂತಾರೆ. ಸಾಂಪಲ್ಲಿಯಲ್ಲಿ 1000 ಎಕರೆ ಇದೆ ಅಂತಾರೆ. ಕಳ್ಳೂರು ಸರ್ವೇ ನಂಬರ್ 364ರಲ್ಲಿ ಇದೆ ಅಂತಾರೆ. ಅಲ್ಲೆಲ್ಲ ಇರೋದು ಗೊತ್ತಾಗುತ್ತೆ ಇವ್ರಿಗೆ, ಇಲ್ಲಿ ಇರೋದು ಮಾತ್ರ ಇವ್ರಿಗೆ ಗೊತ್ತಾಗಲ್ಲ ಸ್ವಾಮಿ. ಇದು ನಮ್ಮ ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ನಡೀತಾ ಇರೋಂಥ ಒಂದು ಕೆಲಸ ಕಾರ್ಯಗಳು. ಇನ್ನು ನಮ್ಮಂಥ ದೇಶ ಕಾದು ಬಂದಿರೋಂಥವ್ರು ನಮ್ಮ ಗತಿ ಇದಾದರೆ ಇನ್ನು ಸಾಮಾನ್ಯ ಜನ ಯಾವ ರೀತಿ ಈ ಒಂದು ಹಿಂಸೆ ಅನುಭವಿಸ್ತಾ ಇರ್ಬೋದು ನೀವೇ ಊಹಿಸಬೇಕು. ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ಬೇರುಗಳು 10 ವರ್ಷಗಳಿಂದ ಇಲ್ಲಿ ಬೇರ್ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಯಾರೋ ಬ್ರೋಕರ್ಗಳ ತ್ರೂ ಹೋದರೆ ಮಾತ್ರ ಕೆಲಸ ಆಗುತ್ತೆ ಸ್ವಾಮಿ. ಡೈರೆಕ್ಟ್ ಹೋದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸಗಳಾಗಲ್ಲ. ಇವತ್ತು ಜಮೀನು ಇರಲ್ಲ, ಆದರೆ ನೆಕ್ಸ್ಟು ಅವ್ರಿಗೆ ಹೋಗೋದು ಮಾಮೂಲಿ ಹೋಗ್ಬಿಟ್ರೆ ಎಲ್ಲಿಂದ ಬೇಕಾದ್ರೂ ಜಮೀನು ಬರುತ್ತೆ. ಇದು ನಮ್ಮ ಚಿಂತಾಮಣಿ ತಾಲೂಕು ಕಚೇರಿಯ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಇನ್ನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಹತ್ತಾರು ಬಾರಿ ನಾನು ಹೇಳಿದ್ದೀನಿ ಮತ್ತು ಆದ್ದರಿಂದ ಬೇಸತ್ತು 12/12/2024 ಅಂದರೆ ಫೆಬ್ರವರಿ 12ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅನಿರ್ದಿಷ್ಟ ಕುಟುಂಬ ಸಮೇತ ಅನಿರ್ದಿಷ್ಟಾವಧಿ ಧರಣಿ ಕೂತ್ಕೊಳ್ಳೋಕ್ಕೆ ನಾನು ಸಿದ್ಧನಾಗಿದ್ದೀನಿ. ಇಲ್ಲಿ ಹಲ್ದು ಸುಸ್ತಾಗಿ ಮುಖ್ಯಮಂತ್ರಿಗಳ 27ನೇ ತಾರೀಕು ಮುಖ್ಯಮಂತ್ರಿಗಳ ಜನತಾ ದರ್ಶನದಲ್ಲೂ ಹೋಗಿ ನಾನು ಖುದ್ದು ಮುಖ್ಯಮಂತ್ರಿಗಳಿಗೆ ನನ್ನ ಒಂದು ಅಹವಾಲನ್ನು ಸಲ್ಲಿಸ್ತೀನಿ. ಮುಖ್ಯಮಂತ್ರಿಗಳ ಅಹವಾಲು ಇಲ್ಲಿ ಬಂದಿದೆ, ನನಗೂ ಆನ್ಲೈನಲ್ಲಿ ನನಗೂ ಬಂದಿದೆ, ಮೆಸೇಜ್ ಬಂತು. ಆದರೆ 27ನೇ ತಾರೀಕಿನಿಂದ ಇದುವರೆಗೂ ಏನೂ ಕಾರ್ವಾಯಿ ಮಾಡಿಲ್ಲ. ಆಮೇಲೆ ಇವ್ರು ಏನೂ ಮಾಡಲಿಲ್ಲ ಅಂತ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಹತ್ರ ಹೋಗಿದ್ದೆ. ಕೃಷ್ಣ ಬೈರೇಗೌಡ ಸಾಹೇಬರು ಹೇಳ್ತಾರೆ, ಇವರು ನಾವು ಎಲ್ಲ ಪ್ರೊಸೆಸ್ ಮಾಡಿಬಿಟ್ಟಿದ್ದೀವಿ, ಸರ್ವೆ ಸ್ಕೆಚ್ ರೆಡಿ ಆಗಿದೆ,
ಅವ್ರದ್ದು ಇನ್ನು ಹತ್ತಿರದಲ್ಲಿ ಅವ್ರಿಗೆ ಮಂಜೂರಾತಿ ಪತ್ರ ಕೊಡ್ತೀವಿ ಅಂತಾರೆ. ಆದರೆ ಇಲ್ಲಿ ಬಂದರೆ ನಾವು ನಿಮಗೆ ಯಾಕೆ ಹೇಳಬೇಕು ಅನ್ನೋ ಒಂದು ಆನ್ಸರ್ ಇವ್ರ ಹತ್ರ, ಉಡಾಪೆ ಉತ್ತರ. ನಾವು ಇನ್ನೇನು ಮಾಡೋದಕ್ಕೂ ಆಗದೆ ಫೆಬ್ರವರಿ 12ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕುಟುಂಬ ಸಮೇತ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಲು ನಿರ್ಧರಿಸಿದ್ದೇನೆ.